ಪ್ರಕಾಶ್ ರೈ ಅವರು ಹಿಂದೂ ವಿರೋಧಿ ಅಂತ ಟ್ಯಾಗ್ಲೈನ್ ಫಿಕ್ಸ್ ಆಗಿದೆ. ನಾನು ಯಾವತ್ತಾದ್ರು ಹಿಂದೂ ವಿರೋಧಿಯಾಗಿ ಮಾತಾಡಿಲ್ಲ. ನೋಡಿ ಇವಾಗ ಹೆಸರು ಹಾಕೋನಿಗ ಒಂದ್ ನಿಮಿಷ ಅಂಗಿ ಮೇಲೆ ಬಿತ್ತಲ್ಲ, ನಾನ್ ತೊಳವಾಗ ಎರಡು ದಿನ ನಾನೀಗ ಇಷ್ಟೊತ್ತು ಮಾತಾಡಿದೆ. ಒಬ್ಬ ಪ್ರಧಾನಿ, ಒಬ್ಬ ಮಹಾಪ್ರಭು, ಒಂದು ಆಡಳಿತ, ಇದ್ರ ಹಿಂದೂ ಏನ್ ಬಂತ ಹೇಳ. ನಾನು ಯಾಕೆ ಹಿಂದೂ ವಿರೋಧಿ ಆಗಿ, ನನಗೆ ಬೇರೆ ಕೆಲಸ ಇಲ್ಲ. ಆಡೋ ಮಾತು ನೋಡಿ ಇವಾಗ ಚಲೋ ಅದ್ರೆ ನಾನು ಅಂತೀನಿ, ಯಾಕಂದ್ ನಿಮ್ ಕೇಳ ನಾನು ಏನ್ ಹೇಳ ಅನ್ನಿಸೋದು. ಹೇಳೋದ್ರಲ್ಲಿ ಹಿಂಗಿತ ಇದ್ರೆ ಅನ್ನಿಸ್ಬೇಕು, ಸುಮ್ಮನೆ ಉತ್ತರ ಇಲ್ದ ಹಿಂಗ ಅಂದ್ಬಿಟ್ರ, ಎಲ್ಲ ಲೆಕ್ಕ ಕಟ್ಬಿಟ್ರ. ಹೆದರೋ ನಾನಲ್ಲ, ನಾನು ಹೇಳಿದ ಮಾತ್ರ ನಾನು ಬದಲಾಗಿರ್ತೇನೆ. ಮಾತಾಡಿದ್ದ ನಾನು ಲೇವಡಿ ಮಾಡಿಲ್ಲ, ನಾನು ನಿಮ್ ನಿಮ್ ಧರ್ಮ ಸೇರ್ತೇನೆ, ದೇವಸ್ಥಾನ ಮಾಡಿ ಅಂತೀನಿ. ನಾನ್ ಯಾಕೆ ನೀವು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಹೇಳ್ತೇನೆ, ಯಾಕೆ ಆಸ್ಪತ್ರೆ ಕಟ್ಟಿಲ್ಲ ಅಂತ ಹೇಳ್ತೇನೆ, ಎಲ್ಲಿ ನೀವು ಸ್ಮಾರ್ಟ್ ಸಿಟಿ ಹೋಯ್ತು ಅಂತ ಕೇಳಾಕತ್ತೇನೆ, ಎಲ್ಲೊಂದು ಮಾಡಲ್ ವಿಲೇಜ್ ಅಂತ ಕೇಳಾಕತ್ತೇನೆ, ಎರಡು ಕೋಟಿ ಉದ್ಯೋಗ ಎಲ್ಲರು ಬಾ ಅಂತ ಹೇಳಿ. ಯಾಕೆ ಆ ಗ್ಯಾರಂಟಿನೇ ಮುಗಿದಿಲ್ಲ, ಈ ಹೊಸ ಗ್ಯಾರಂಟಿ ಯಾಕೆ ತರಾಗತ್ತೆ ಅಪ್ಪ ಅಲ್ವೇ? ಮ್ಯಾನಿಫೆಸ್ಟೋ ಕೇಳಿದ್ರೆ ಮೆನು ಕೊಡಕತ್ತ ನಾ ಮನುಷ್ಯ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಒಳ್ಳೆ ಕಥೆ. ನಾನ್ ಏನ್ ತಿನ್ಬೇಕು ಅಂತ ಹೇಳ್ತೀಯ, ನಿನಗೆ ಓಟ್ ಕೊಟ್ಟಿದ್ದು ಆಡಳಿತ ಮಾಡಕ್ ಅದನ್ನ ಬಿಟ್ಟು ನಿಮ್ಗೆ ಹೆಚ್ಚಾಗಿ ಕೇಳಕತ್ತೀನಿ. ನನ್ನ ನನ್ನದಮ್ಮ, ನನ್ನ ಜೀವನ, ನನ್ನ ದೇವರು, ಅವರವರ ನಂಬಿಕೆ, ಅದು ಬಹಳ ಒಳ್ಳೆಯ ಇದು. ಮನುಷ್ಯರನ್ನ ಸಭೆಯನ್ನಾಗಿಸಿಡೋದಕ್ಕೆ, ಕೆಲವು ಗುಣಾಂಶಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅಲ್ವೇ? ನೋಡಿ, ಮನುಷ್ಯ ಮೂಲತಃ ಒಳ್ಳೆಯ. ನಿನ್ನೇನ್ ಕೆಲಸ ಏನಪ್ಪ ನೀನ್ ನೀನ್ ಬಂದಿಂದ ಏನ್ ಹೇಳಿದ್ರೆ, ನೀನ್ ಬಂದು ಏನ್ ಹೇಳಿದ್ರೆ, ನೀನು ನನಗೆ ಓಟ್ ಹಾಕಿ ಅಂತ ಇವಾಗ ಏನ್ ಹೇಳಿದ್ರೆ, ನೀನು ಬೆಲೆ ಇವರಿಗೆ ಜಾಸ್ತಿ ಆಗ್ಬಿಟ್ಟಿ, ಬಾಳ ಮುಂದೆ ಬೆಂಗ್ ಆಯ್ತಲ್ಲ ಅಂತ ನೀನೇ ಹೇಳಿ. ನೀನೇನಾಗೈತಿ ಈಗ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ನೀನೇ ಹೇಳಿ ಏನಾಗೈತಿ ಈಗ ಆಗೈತಲ್ಲ. ನಾನು ಅದನ್ನು ಕೇಳಬಾರ ಕೇಳಿ, ನೀನ್ ಯಾರು ಕೇಳಕಂದ್ರ ಹೆಂಗದು? ಕಾಂಗ್ರೆಸ್ ಮುಖಂಡ ಶಾಮ್